ಮ್ಯಾಟ್ರು ಯಾಕೋ ಮುಗಿಯೋ ಲಕ್ಷಣನೇ ಕಾಣ್ತಿಲ್ಲ. ಸಿಬಿಐಗೆ ಕೊಡಿ ಅಂತ ಪಾಪ ರಮೇಶ್ ಜಾರಕಿಹೊಳಿ ಸಿಎಂ ಬೆನ್ನತ್ತಿದ್ದಾರೆ. ಮುಖ್ಯಮಂತ್ರಿಗಳು ಆಯ್ತು ನೋಡೋಣ ಅಂತಿದ್ದಾರೆ. ಇದರ ಮಧ್ಯೆ ಡಿಕೆಶಿ ಸಿಬಿಐಗೆ ಕೊಡಿ, ನಾನ್ ತನಿಖೆಗೆ ರೆಡಿ ಅಂತ ಸವಾಲ್ ಎಸೆದಿದ್ದಾರೆ. ಫ್ರಸ್ಟ್ರೇಷನ್ ಆಗಿದ್ದಾರೆ, ಮುಂದೆ ಕಾಂಗ್ರೆಸ್ ಪಕ್ಷ ಹಾಳಾಗ ಕಾರಣ ಡಿಕೆ ಶಿವಕುಮಾರ್ ಕಂಪನಿ ಹಾಸ್ಪಿಟಲ್ ಗಿಸ್ಪಿಟಲ್ ತೋರಿಸಬೇಕು. ನಾ ಸಿಬಿಐ ತನಿಖೆ ಮಾಡಿಸಿದ ಅಥವಾ ಡಿಕೆ ಶಿವಕುಮಾರ್ ಅರೆಸ್ಟ್ ಆಗಲೇಬೇಕು. ಯಾರು ಯಾರ ಆಡಿಯೋನೋ ಯಾವ ಆಸೆನೋ ಎಲ್ಲ ಮಡಿಕೊಳ್ಳಿ. ರಮೇಶ್ ಸಿಡಿ ಬಾಂಬ್ಗೆಲ್ಲ ಹೆದರಲ್ಲ, ಆರೋಪಕ್ಕೆಲ್ಲ ಡಿಕೆಶಿ ಖಡಕ್ ತಿರುಗೇಟು. ಮೊನ್ನೆಯಷ್ಟೇ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ, ಡಿಕೆ ಶಿವಕುಮಾರ್ ಸಿಡಿ ಶೂರ, ನೂರಾರು ಸಿಡಿ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿರೋ ವ್ಯಕ್ತಿ, 40 ಕೋಟಿ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಸಿಡಿಗಂತಾನೆ ಖರ್ಚು ಮಾಡಿದ್ದಾನೆ, ಜೈಲಿಗೆ ಕಳಿಸದೆ ಬಿಡಲ್ಲ ಅಂದಿದ್ರು ರಮೇಶ್ ಜಾರಕಿಹೊಳಿ. ಸಿಬಿಐಗೆ ಕೊಡ್ತೀನಿ ಅಂದಿದ್ರು, ಆದ್ರೆ ಇವತ್ತು ಡಿಕೆ ಶಿವಕುಮಾರ್ ಎಲ್ಲದಕ್ಕೂ ತಿರುಗೇಟು ಕೊಟ್ರು. ಶ್ರೀಮಾನ್ ಡಿಕೆ ಶಿವಕುಮಾರ್ ಅವರು ನನ್ನ ಒಂದು ಮಹಿಳೆ ಮುಖಾಂತರ ನನ್ನ ತೇಜಸ್ವಿ ಮಾಡಿ ಡಿಕೆ ಶಿವಕುಮಾರ ಮಾಡಿದ್ರ ಸಿಡಿ ಷಡ್ಯಂತ್ರ. ಮಂತ್ರಿ ಆಗ್ಬೇಕಾಗದ್ದು, ರಾಜೀನಾಮೆ ಕೊಟ್ಟಿದ್ದು, ತಿರ್ಗಾ ಮಂತ್ರಿ ಆಗ್ತೀನಿ ಎಲ್ಲ ಪಾಪ ಬಹಳ ಆಸೆ ಇಟ್ಕೊಂಡಿದ್ರು. ಅವ್ರು ಪಾರ್ಟಿ ಅವ್ರು ಮಾಡಿಲ್ಲ, ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಗೆ 100-10 ಸೀಟು ಮಾಡಿ ರಾಜ್ಯದ ಎಲ್ಲಾ ನಾಯಕರು, ಜಿಲ್ಲಾ ಪಕ್ಷ ನಾಯಕರು, ಎಲ್ಲಾ ಅಧಿಕಾರಿ ವರ್ಗನು ಇವತ್ತು ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾರೆ. IAS ಅಧಿಕಾರಿ ಇರ್ಬೋದು, ದೊಡ್ಡ ಮಾತ್ರ ಉನ್ನತ ಹುದ್ದೆ ಅಂತ ಅಧಿಕಾರಿಗಳು ಇರ್ಬೋದು, ರಾಜಕಾರಣಿಗಳೆಲ್ಲ ಸಿಕ್ಕೊಂಡ್ ಕೂತಾರೆ. ಸ್ವಲ್ಪ ಮೆಂಟಲ್ ಹೆಲ್ತ್ ಬ್ಯಾಲೆನ್ಸ್ ಕಡಿಮೆ ಆದಾಗ ಇದ್ದಿದ್ದು ಸ್ವಾಭಾವಿಕ. ನನಗೆ ಅವ್ರ ಮಾತುಕತೆ ಎಲ್ಲ ಕೇಳ್ಬಿಟ್ಟು ಸ್ವಲ್ಪ ನನಗೆ ಅಯ್ಯೋ ಅನ್ಸ್ತದೆ. ಐ ಫೀಲ್ ಸಾರಿ ಫಾರ್ ಇಟ್. ಸಿಡಿ ವಿಚಾರವಾಗಿ ನಾನು ಡಾಕ್ಯುಮೆಂಟ್ಸ್ ಬಿಡುದಿಲ್ಲ, ನನಗೆ 120 ಗಂಟೆ ನಂತರ ಎವಿಡೆನ್ಸ್ ಅದು ಸಿಬಿಐ ಮತ್ತು ಸಿಬಿಐ ಮುಂದೆ ಕೊಡ್ತೀನಿ. ನಾನು ಸಿಬಿಐ ತನಿಖೆ ಹೇಳ್ತೀನಿ, ಅದು ಕೊಡ್ತೀನಿ. ನಾನು 2-3 ದಿವಸ ದಿಲ್ಲಿ ಹೋಗ್ತೀನಿ, ನಾ ಸಿಬಿಐ ತನಿಖೆ ಮಾಡಿಸಿದ ಅಥವಾ ಡಿಕೆ ಶಿವಕುಮಾರ್ ಅರೆಸ್ಟ್ ಆಗಲೇಬೇಕು. ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನೇನು ಕಾಮೆಂಟ್ ಮಾಡುವುದಿಲ್ಲ, ಅವಶ್ಯಕತೆ ಇಲ್ಲ. ರಮೇಶ್ ಜಾರಕಿಹೊಳಿಯ ಯಾವ ಮಾತಿಗೂ ಡಿಕೆ ಶಿವಕುಮಾರ್ ತಲೆ ಕೆಡಿಸಿಕೊಂಡಿಲ್ಲ. ಐ ಆಮ್ ರೆಡಿ ಟು ಫೇಸ್ ಅಂತ ಸವಾಲ್ ಹಾಕಿದ್ದಾರೆ. ಹಾಗಂತ ರಮೇಶ್ ಜಾರಕಿಹೊಳಿನೂ ಸುಮ್ಮನೆ ಕೂತಿಲ್ಲ, ಸಿಡಿ ಹಿಡಿದು ಡಿಕೆಶಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಸಿಬಿಐಗೆ ವಹಿಸಿ ಅಂತ ಸಿಎಂ ಬೆನ್ನು ಬಿದ್ದ ರಮೇಶ್. ರಮೇಶ್ ನಿನ್ನೆ ಸಿಎಂ ಬೆನ್ನತ್ತಿದ್ರು, ಉತ್ತರ ಸಿಕ್ಕಿರ್ಲಿಲ್ಲ. ಇವತ್ತು ಸಿಎಂ ಬೊಮ್ಮಾಯಿಗೆ ಬೆನ್ನು ಬಿದ್ದು ಸಿಬಿಐಗೆ ಕೊಡಿ ಅಂತ ಗೋಗರೆದ್ರು. ಆದ್ರೆ ಸಿಎಂ ರಿಂದ ನಾಳೆ ಬನ್ನಿ ನೋಡೋಣ ಅಂತ ಹೇಳಿ ಕಳಿಸಿದ್ದಾರೆ. ಇಲ್ಲ ಇಲ್ಲ, ಅದು ಮಾತಾಡೋಕ್ಕಾಗಿಲ್ಲ. ಅವರು ಇದ್ರು ನಿಜ, ಅದು ಬೇರೆ ಬೇರೆ ಫಂಕ್ಷನ್ ಅಲ್ಲಿ ಇದೆ, ನಾನು ವಿಚಾರ ಮಾತಾಡೋಕ್ಕಾಗಿಲ್ಲ, ಆಮೇಲೆ ಬರ್ತೀನಿ ಅಂತ. ಇನ್ನು ಸಿಡಿ ವಿಚಾರದಲ್ಲಿ ಗೃಹ ಸಚಿವರು ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ಹತ್ರ ಮಾತಾಡ್ತೀನಿ, ಅವರು ಓಕೆ ಅಂದ್ರೆ ಸಿಬಿಐಗೆ ಕೊಡ್ತೀನಿ ಅಂತಿದ್ದಾರೆ. ಈಶ್ವರಪ್ಪ ಡಿಕೆಶಿ ಎಲ್ಲರ ಬಾಯಿ ಮುಚ್ಚಿಸಿದ್ದಾರೆ ಅಂತ ಬಾಂಬ್ ಹಾಕಿದ್ರು. ಸಿಬಿಐ ಕೊಡೋದ್ರ ಬಗ್ಗೆ ಜಾರಕಿಹೊಳಿ ಕೇಸನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಚರ್ಚೆ ಮಾಡಿ ಅದನ್ನ ಡಿಸಿಷನ್ ತಗೊಳ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಷಯ ಇದು ನೋಡಬೇಕು. ಯಾರು ಯಾರು ತೇಜವಾದಿ ಮಾಡಬಾರ್ದು, ಕಾನೂನು ಕೈಗೆ ಎತ್ಕೊಂಡು ಯಾರಾದರೂ ಆ ಬೋಗಸ್ ಇದನ್ನು ಯಾವ್ದಾದ್ರು ಮಾಡಿದ್ದಿದ್ರೆ ಪೊಲೀಸರು ಖಂಡಿತವಾಗೂ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಉಳಿದೆಲ್ಲ ಪ್ರತಿ ವಿಚಾರಕ್ಕೂ ಕೂಡ ಧಟ್ ಅಂತ ಅವತ್ತು 5 ನಿಮಿಷಕ್ಕೆ ರಿಯಾಕ್ಷನ್ ಕೊಡೋದು, ಇದ್ರಲ್ಲಿ ನಮ್ಮ ತಪ್ಪಿಲ್ಲ BJP ಸುಳ್ಳು ಹೇಳ್ತಿದ್ದಾರೆ ಅಂತ. ಈ ನಿಮಿಷದ ತನಕನೂ ಕೂಡ KPCC ಅಧ್ಯಕ್ಷರ ಮಾನ್ಯ ಡಿಕೆ ಶಿವಕುಮಾರ್ ಅವರು ರಮೇಶ್ ಜಾರಕಿಹೊಳಿ ಅವರ ಸಿಡಿ ಬಗ್ಗೆ ಹೇಳಿದಾರ? ಯಾಕೆ ಹೇಳಿಲ್ಲ? ಅವ್ರು ಹೇಳಿದ್ದು ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ಎಲ್ಲರ ನಾಯಕರು ಬಾಯಿ ಮುಚ್ಚಿದ್ದಾರೆ, ಇದ್ರ ಬಾಯಿ ಬಿಡಬೇಡಿ ಅಂತ. ಇದು ಬಾಯಿ ಮುಚ್ಚಕ್ಕೆ ಬಹಳ ದಿನ ಸಾಧ್ಯವೇ. ಡಿಕೆ ಶಿವಕುಮಾರ್ BJPಯವರ ಚಾಲೆಂಜ್ಗೆ ಪ್ರತಿ ಸವಾಲ್ ಹಾಕಿದ್ದಾರೆ, ತನಿಖೆಗೆ ಕೊಡ್ಲಿ ಅಂತ ಅವರೇ ಹೇಳ್ತಿದ್ದು. ಈಗ ಮುಖ್ಯಮಂತ್ರಿಗಳು ರಮೇಶ್ ಜಾರಕಿಹೊಳಿ ಬೆನ್ನಿಗೆ ನಿಲ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.